ಹಾಯ್ ಗೈಸ್, ವೆಲ್ಕಮ್ ಟು ಡಿ ಪ್ಲಸ್ 11 ಯೂಟ್ಯೂಬ್ ಚಾನಲ್. IPL ಅಂದ್ರೆ ಇಡೀ ದೇಶದ ತುಂಬಾ ಹಬ್ಬದ ವಾತಾವರಣ. ಆ ಹಬ್ಬದ ವಾತಾವರಣ ನಿನ್ನೆಯಿಂದ ಪ್ರಾರಂಭವಾಗಿದೆ. ಅದರಲ್ಲೂ RCB ಮತ್ತು CSK ಪಂದ್ಯ ಎಲ್ಲರನ್ನ ಕುತೂಹಲಕಾರಿಯನ್ನಾಗಿ ಮಾಡಿತ್ತು. ಇವತ್ತು ನಮ್ಮ ಜೊತೆ ನಿನ್ನೆಯ ಪಂದ್ಯದ ಬಗ್ಗೆ ಮಾತಾಡಲು ಗಗನ್ ಅವರು ಇದ್ದಾರೆ. ಗಗನ್ ಅವರೇ, ಕಾರ್ಯಕ್ರಮ ಸ್ವಾಗತ. ನಮಸ್ಕಾರ. IPL ಅಂತಂದ್ರೆ ನಿಮ್ಗೆ ಏನ್ ನೆನಪಾಗ್ತೈತಿ? ಹೆಂಗ IPL ಅಂತಂದ್ರ? IPL ಅಂದ್ರ ಲೈಕ್ ಯಂಗ್ಸ್ಟರ್ಸ್ ಗಳಿಗೆ ಒಂದು ಮ್ಯಾಡ್ನೆಸ್ ಅಂತ ಹೇಳ್ಬೋದು. ಈ IPL ಸ್ಟಾರ್ಟ್ ಆಗೋದು ನಿನ್ನಿಂದ ಸ್ಟಾರ್ಟ್ ಆಗ್ಯದ. ಮ್ಯಾಡ್ನೆಸ್ ಈಗ ಆಲ್ರೆಡಿ ಆಲ್ ಓವರ್ ಇಂಡಿಯಾ ಒಳಗ ಒಂದು ಇದನ್ ಆಗ್ಯದ. ಅದ್ರೊಳಗೂ ಈಗ CSK, RCB, ಮುಂಬೈ ಇಂಡಿಯನ್ಸ್ ಅಂದ್ರೆ ಜಾಸ್ತಿ ಫ್ಯಾನ್ಸ್ ಅದಾರ. ಕರೆಕ್ಟ್. ಒಂದ್ CSK ಒಳಗ ಮಹೇಂದ್ರ ಸಿಂಗ್ ಧೋನಿ ಇರೋದ್ರಿಂದ, RCB ಒಳಗ ವಿರಾಟ್ ಕೊಹ್ಲಿ ಇರೋದ್ರಿಂದ ಇವರಿಬ್ರು ಇಂಡಿಯಾ ಟೀಮ್ಗೋಸ್ಕರ ಎಷ್ಟು ಇದನ್ ಮಾಡಿದಾರಲ್ಲ, ಎಷ್ಟು ದೊಡ್ಡದ ಇದನ್ನದ. ಅದೇ ರೀತಿ ಇವೆರಡು ದಿಗ್ಗಜ ನಾಯಕರುಗಳು ಇವ್ರ ಟೀಮ್ ಒಳಗೆ ಇರೋದ್ರಿಂದ IPL ಕ್ರೇಸ್. CSK RCB ಅಂದ್ರೆ ಅದ್ರೊಳಗ ಒಂದ್ CSK RCB ಮ್ಯಾಚ್ ಫಸ್ಟ್ ನೇ ಇಡ್ತಾರೆ ಈಗ ಈ ಸೀಸನ್ದ. ನಿಮ್ಗೆ ಹೆಂಗ ಅನ್ಸೈತಿ ಅವಾಗ? ಖುಷಿ ಆಗ್ತೈತಿ ಏನಾಗ್ತೈತಿ ಅವಾಗ? ಖುಷಿ ಅನ್ನೋದಕ್ಕಿಂತ ಇದೊಂದು IPL ಅವರು ವೇಳಾಪಟ್ಟಿ ಬಿಡುಗಡೆ ಮಾಡಿ ಇರೋದ್ರಿಂದ ಅದು ಯಾವ್ದೇ ರಾಜ್ಯದ ಮ್ಯಾಚ್ ಆಗಿ ಆಸ್ ಯೂಶುವಲ್ ಶೆಡ್ಯೂಲ್ ಟೈಪ್ ನಡೀತು. ಇದನ್ನ ಈ ಸಲ ವುಮೆನ್ಸ್ ಗೆದ್ದಿರೋದ್ರಿಂದ ಕಪ್ಪ, RCB ಈ ಸಲ ಕಪ್ ಗೆಲ್ತೈತಿ ಅಂತ ಅನ್ನಿಸ್ತೈತಿ ಮೆನ್ಸ್ ಟೀಮ್? RCB ವುಮೆನ್ಸ್ ಬೇರೆ ಆಗ್ತದ, ಜೆಂಟ್ಸ್ ಬೇರೆ ಆಗ್ತದ. ಬಟ್ RCB ಲೇಡೀಸ್ ಗೆದ್ದಿರೋದ್ರಿಂದ ಏನೊಂದು ಇಂಪ್ಯಾಕ್ಟ್ ಆಗ್ತದ ಅಂತ ಅನಿಸ್ತದ ಎಲ್ಲರಿಗೂ. ನಮ್ಮ RCB ಫ್ಯಾನ್ಸ್ ಏನದ ಒಂದು ಆಶಾಭಾವನೆ ಅದ, ನಾವ್ ಈ ಸಲ ಕಪ್ ಗೆಲ್ತೇವಿ ಅಂತೇಳಿ. ಗೆಲ್ತೇವಿ ಅಂತಂದ್ರ ಮೇನ್ ಏನ, ಅವ್ರು ಗೆದ್ದಿದಾರು ನಾವ್ ಗೆಲ್ಬೇಕು ಅನ್ನೋದು ಒಂದ್ ಎಲ್ಲರಿಗೂ ಒಂದ್ ಕ್ರೇಸ್. ಮತ್ತೆ ಇನ್ನೊಂದ, ಈ ಸಲ ಕಪ್ ನಮ್ಮದೇ ಹೋಗಿ ಈ ಸಲ ಕಪ್ ನಮ್ಮದು ಅಂತ ಕೆಲಸ ಒಂದ್ ಟ್ಯಾಗ್ಲೈನ್ ಕ್ರೀಡೆ ಆಗ್ಯದ. ಈ ಸಲ ಕರೆನ ನಮ್ದ ಆಗ್ತದ ಏನ್ ಕಪ್ RCB ಮೆನ್ಸಿಗೆ ಆಗ್ತದ ಅಂತಂದ್ರ ಈಗ ನಿನ್ನೆ ಮ್ಯಾಚ್ ಅನ್ನ ಎಕ್ಸಾಂಪಲ್. ಕೆಲವೊಂದ್ ಮಿಸ್ಟೇಕ್ಸ್ RCB ಕಡೆಯಿಂದ ಆಗಿದಾವು, ಅದು ಇವ್ರ ಮಿಸ್ಟೇಕ್ಸ್ ಅನ್ನ CSK ಅವರು ಒಂದು ಸ್ಟ್ರೆಂತ್ ಆಗಿ ತಗೊಂಡು. ಓಕೆ, ಅಂದ್ರೆ ನಿನ್ನೆ ಮ್ಯಾಚ್ ನಾವು ಬರೋದಾದ್ರೆ ಒಂದ್ ಕಡೆ ಮಹೇಂದ್ರ ಸಿಂಗ್ ಧೋನಿ ಕ್ಯಾಪ್ಟನ್ಶಿಪ್ ಇರ್ಲಿಲ್ಲ, ಋತುರಾಜ್ ಗಾಯಕ್ವಾಡ್ ಕ್ಯಾಪ್ಟನ್ ಆಗಿ ಬರ್ತಾರೋ. ಸೊ ನಿಮಗೆ ಏನಾರು RCB ಪ್ಲಸ್ ಆಗೋ ಚಾನ್ಸ್ ಇತ್ತೆ ಅನ್ನೋದ ನಿನ್ನೆ? RCB ಪ್ಲಸ್ ಆಗೋ ಚಾನ್ಸ್ ಅನ್ನೋದಕ್ಕಿಂತ ಇವತ್ತು ಮಹೇಂದ್ರ ಸಿಂಗ್ ಧೋನಿ ಕ್ಯಾಪ್ಟನ್ಸಿ ಇರ್ಲಿ ಇಲ್ಲದೆ ಇರ್ಲಿ, ಅದು ಅವರು ದೇಶಕ್ಕೋಸ್ಕರ ಆಗಲಿ ಅಥವಾ ಅವ್ರ ಒಂದು ಫ್ರಾಂಚೈಸಿಗೋಸ್ಕರ ಆಗಲಿ, ಯಾವ್ದೋ ಒಂದು ರಾಜ್ಯಕ್ಕೋಸ್ಕರ ಆಗಲಿ, ಅವ್ರ ಕಾರ್ಯವೈಖರಿಯನ್ನು ಅವ್ರು ನಿಭಾಯಿಸ್ತಾ ಇರ್ತಾರೆ. ಓಕೆ, ಮಹೇಂದ್ರ ಸಿಂಗ್ ಧೋನಿ ಆಫ್ ಸ್ಕ್ರೀನ್ ಆನ್ ಸ್ಕ್ರೀನ್ ಎರಡೂ ರೆಕಾರ್ಡ್ನ ಪ್ಲೇ ಮಾಡ್ತಾರೆ. ಓಕೆ, ಈಗ ಋತುರಾಜ್ ಗಾಯಕ್ವಾಡ್ ಟಾಸ್ ಸೋತ್ ಕೂಡಲೆ RCB ಫಸ್ಟ್ ಬ್ಯಾಟಿಂಗ್ ಚೂಸ್ ಮಾಡ್ತೈತಿ. RCB ಕಡೆ ಬ್ಯಾಟಿಂಗ್ ಸ್ಟ್ರಾಂಗ್ ಅದ, ಸೊ RCB ಫಸ್ಟ್ ಯಾಕೆ ಬ್ಯಾಟಿಂಗ್ ಚೂಸ್ ಮಾಡ್ತಾರೆ ನಿಮಗೆ ಅನಿಸ್ತೈತಿ? RCB ಬ್ಯಾಟಿಂಗ್ ಚಾಯ್ಸ್ ಮಾಡೋದು ಏನಂತಂದ್ರೆ, ಫಸ್ಟ್ ಆಫ್ ಆಲ್ ನಡೆದಿರೋದ್ ಮ್ಯಾಚ್ ಚಿದಂಬರಂ ಸ್ಟೇಡಿಯಂ. ಮೋಸ್ಟ್ಲಿ ಐ ಥಿಂಕ್ ಇದು ಫಸ್ಟ್ ಬ್ಯಾಟಿಂಗ್ ಮಾಡೋರಿಗೆ ಹೈ ಸ್ಕೋರ್ ಏನಾದ್ರೂ ಒಂದು ಮಾಡಬಹುದು ಏನು ಅಂತ ಒಂದು ಟಾರ್ಗೆಟ್ ಇರಬಹುದು. ಪಿಚ್ ರಿಪೋರ್ಟ್ ಮೇಲೆ, ಪಿಚ್ ಇದ್ರ ಮೇಲೆ, ಮತ್ತ ಈ ದೊಡ್ಡ ದೊಡ್ಡ ಮ್ಯಾಚ್ ಎಲ್ಲ ವೆದರ್ ಮೇಲೆ ಹೋಗ್ತಾರೆ. ಓಕೆ, ಇನ್ನೊಂದ, ಈಗ ಸೆಮಿ ಫೈನಲ್ ಮ್ಯಾಚ್ ಫೈನಲ್ ಮ್ಯಾಚ್ ಇದ್ದಾಗ ಚೇಸಿಂಗ್ ಟೀಮ್ ಸ್ವಲ್ಪ ಪ್ರೆಷರ್ ಇರ್ತೈತಿ. ಬಟ್ ಇದು ಓಪನಿಂಗ್ ಮ್ಯಾಚ್ ಅನ್ನ ಚೇಸಿಂಗ್ ಟೀಮ್ ಕುಲ್ಲ ಆರಾಮ್ ಹೆಂಗ್ ಬೇಕಾದ್ರೂ ಆಡ್ಬೋದು, ಒಂದೇ ಮ್ಯಾಚ್ ಅದ. ಹಿಂಗಿದ್ದಾಗ RCB ಫೀಲ್ಡಿಂಗ್ ತಗೋಬೋದಿತ್ತಲ್ಲ, ಬ್ಯಾಟಿಂಗ್ ಯಾಕೆ ಚೂಸ್ ಮಾಡ್ರಿ ಅನ್ಸ್ತೈತಿ? ಬ್ಯಾಟಿಂಗ್ ಚೂಸ್ ಎದಕ್ಕೆ ಮಾಡ್ರಿ ಅಂತಂದ್ರ, ಇಲ್ಲಿ RCB ಒಳಗೆ ಇರ್ತಕ್ಕಂತ 5 ಜನ ಪ್ಲೇಯರ್ಸ್, ಅಂದ್ರೆ ಫಸ್ಟ್ ವಿರಾಟ್ ಕೊಹ್ಲಿ, ಫ್ಯಾಫ್ ಡು ಪ್ಲೇಸಿಸ್, ಕ್ಯಾಮರಾನ್, ಇವರು ಕ್ಯಾಮರಾನ್ ಗ್ರೀನ್, ಪ್ಲೇಯರ್ ಆಗಿ ಬಂದ್ರು ಗ್ಲೆನ್ ಮ್ಯಾಕ್ಸ್ವೆಲ್, ಇವರೆಲ್ಲ ಕಳೆದ ಸೀಸನ್ ಒಳಗೆ ಹೋದ ಸೀಸನ್ ಒಳಗೆ ಯಾವ ರೀತಿ ಆಗಿದೆ ಅಂತ ಒಂದು RCB ಅನ್ನ ಗೆಲುವಿನ ಹಂತಕ್ಕೆ ಒಯ್ಯುವಂತದ್ರೊಳಗೆ ಇವರು ಬಹಳ ಪಾತ್ರ ವಹಿಸಿದ್ರು. ಅವ್ರ ಕಾರಣಕ್ಕೆ ಬ್ಯಾಟಿಂಗ್. ಓಕೆ, ನಮ್ದು RCB ಬ್ಯಾಟಿಂಗ್ ಸ್ಟ್ರಾಂಗ್ ಅದ, ಅದಕ್ಕೆ ಅವ್ರು ಬ್ಯಾಟಿಂಗ್ ಮಾಡಿ ಅಪೋಸಿಟ್ ಟೀಮ್ ಮ್ಯಾಗ ಜಾಸ್ತಿ ಪ್ರೆಷರ್ ಹಾಕೊಂಡು 200 ಪ್ಲಸ್ ರನ್ ಹಾಕಿದ್ರೆ ಸ್ಕೋರ್ ಮಾಡಿ ಅವ್ರಿಗೆ ಟಾರ್ಗೆಟ್ ಕೊಟ್ಬಿಟ್ಟು ಪ್ರೆಷರ್ ಹಾಕ್ಬೇಕು ಅನ್ನೋದು ಕಾರಣ. ಓಕೆ, ಈಗ ಡುಪ್ಲೆಸಿಸ್ ಪ್ಲಾನ್ ಪ್ರಕಾರ ಎಲ್ಲಾನು ವರ್ಕ್ ಆಗತ್ತಿತ್ತ. ಸ್ಟಾರ್ಟಿಂಗ್ 1ನೇ ಓವರ್ದಾಗ ಸ್ವಲ್ಪ ಹಿನ್ನಡೆ ಬಿದ್ರು, 2ನೇ ಓವರ್, 3ನೇ ಓವರ್, 4ನೇ ಓವರ್ದಾಗ ಫುಲ್ ಅಗ್ರೆಸಿವ್ ಬ್ಯಾಟಿಂಗ್ ಆಡಕ್ ಸ್ಟಾರ್ಟ್ ಮಾಡ್ತಾರ. ಅವಾಗ ಹೆಂಗಿರ್ತದ, RCB ಒಂದು 200 ಪ್ಲಸ್ ಏನೋ ರನ್ ರೇಟ್ ನಾವು ಟಾರ್ಗೆಟ್ ಕೊಡ್ತೀವಿ ಅಂತ ಹಿಂಗೆಲ್ಲ ಬಂದ್ ಬಿಟ್ಟಿರ್ತದ. ಅದ ಸಡನ್ಲಿ ಏನಾಗ್ತದ, ಮ್ಯಾಚ್ ಟರ್ನ್ ಹಿಡಿಯಕ್ ಸ್ಟಾರ್ಟ್ ಆಗ್ತದ. ಯಾಕೆ ಟರ್ನ್ ಹಿಡಿತ ನಿಮ್ಗೆ ಅನಿಸ್ತೈತಿ? RCB ನೀ ಹೇಳಿದಂಗ 100% 200 ರೀಚ್ ಮಾಡ್ಬೋದಿತ್ತು. ಯಾಕಂದ್ರ ಮೇನ್ ಪ್ಲೇಯರ್ಸ್ ನಮ್ದು ಗ್ಲೆನ್ ಮ್ಯಾಕ್ಸ್ವೆಲ್ ಮತ್ತ ನಮ್ ಪಟಿದಾರ್, ಇವ್ರ ಇಬ್ರು ಪ್ಲೇಯರ್ಸ್ ಅಂದ್ರೆ 0 ಔಟ್ ಆಗ್ತಿರ್ಲಿಲ್ಲ ಅಂತಂದ್ರ, ಅವ್ರದ್ದು ಒಂದು 30-30 ರನ್ ಕಾಂಟ್ರಿಬ್ಯೂಷನ್ RCB ಸಿಕ್ತಿತ್ತು ಅಂತಂದ್ರ ಒಂದ್ ಬೆಸ್ಟ್ ಬೆನಿಫಿಟ್ ಆಗ್ತಿತ್ತು RCB. ಯಾಕಂದ್ರ 173 ಇಸ್ ನಾಟ್ ಅ ಬ್ಯಾಡ್ ಟೋಟಲ್. ಓಕೆ, ಇದೊಂದು ಒಳ್ಳೆ ಟೋಟಲ್ ಅನ. ಯಾಕಂದ್ರ RCB 60 ರನ್ ಒಳಗನ ತನ್ನ ಎಲ್ಲಾ ವಿಕೆಟ್ ಗಳನ್ನ ಕಳ್ಕೊಂಡಿತ್ತು. ಆ ಟೈಮ್ ಒಳಗೆ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಬಂದಂತ ದಿನೇಶ್ ಕಾರ್ತಿಕ್ ಆಗ್ಲಿ ಅಥವಾ
ಆರ್ ಸಿ ಬಿ ಒಂದ್ ಕಡೆ ಬ್ಯಾಟಿಂಗ್ ಒಳಗೆ ಮಿಸ್ಟೇಕ್ ಮಾಡಿತಂತ ಅನಿಸ್ತದೆ, ಯಾಕಂತಂದ್ರೆ ಈಗ ಡುಪ್ಲೆಸಿಸ್ ಔಟ್ ಆದ ತಕ್ಷಣ ಹೆಂಗೋ ಮಿಸ್ ಆಗಿ ರಜತ್ ಪತಿದಾರ್ ಔಟ್ ಆಗ್ತಾರ. ಅದಾದ ತಕ್ಷಣ ಮ್ಯಾಕ್ಸ್ವೆಲ್ ಬಾಳ ಜವಾಬ್ದಾರಿ ಬಿದ್ದಿರ್ತದ, ಸ್ಟ್ರಾಂಗ್ ಪ್ಲೇಯರ್ ಫುಲ್ ಫಾರ್ಮ್ ಆಗಿರೋ ಪ್ಲೇಯರ್ ಬಾಳ ಜವಾಬ್ದಾರಿ ಇದ್ದಾಗ ಅವ್ರದ್ದು ಒಂದ್ ವಿಕೆಟ್ ಹೋಗ್ಬಿಡ್ತದ. ಹಿಂಗಿದ್ದಾಗ ಆರ್ ಸಿ ಬಿ ಸ್ವಲ್ಪ ಹಿನ್ನಡೆ ಆಗಿ ಸ್ಲೋ ಆಡಕ್ ಸ್ಟಾರ್ಟ್ ಮಾಡ್ತಾರ ಅವ್ರು. ಬಟ್ ಅಟ್ ದ ಸೇಮ್ ಟೈಮ್ ಅವ್ರಿಗೆ ಜಾಸ್ತಿ ರನ್ ಬೇಕಾಗ್ಯದ, ಸೊ ಹಿಂಗಾಗಿ ವಿರಾಟ್ ಕೊಹ್ಲಿದು ವಿಕೆಟ್ ಕಳ್ಕೊಂಡ್ವಿ ಅಂತ ಅನಿಸ್ತದ. ನಿಮಗಿದ್ ಎರಡು ಮೂರು ವಿಕೆಟ್ ಬಿದ್ದಿದ್ದು ಹೊಡೆತ ಬಿತ್ತೇನೆ ಆರ್ ಸಿ ಬಿಗೆ. ಯಾಕಂದ್ರ ಮೇನ್ ಇವ್ರು ಬ್ಯಾಟಿಂಗ್ ತಗೊಂಡ್ರಂದ್ರ ಬ್ಯಾಟಿಂಗ್ ಲೈನ್ ಅಪ್ ಈಸ್ ಸ್ಟ್ರಾಂಗ್ ಆರ್ ಸಿ ಬಿ, ನೋ ಮೋರ್ ಡೌಟ್ ಸರ್. ಬಟ್ ಮೇನ್ ಏನಿತ್ತಂತಂದ್ರ ಈಗ ನೀ ಹೇಳ್ದಂಗ ಫಸ್ಟ್ ಇವ್ರು ಪ್ರೆಷರ್ ಒಳಗಿರುವ ಹೊತ್ನಾಗ ಗ್ಲೆನ್ ಮ್ಯಾಕ್ಸ್ವೆಲ್ ಇವ್ರನ್ನ ಬ್ಯಾಟಿಂಗ್ ಕಳಿಸ್ಬಾರ್ದು. ಓಕೆ, ಅದ್ರ ಬಳಿ ಬೇರೆ ಯಾವ ಆಪ್ಷನ್ ಇತ್ತ? ಅನುಜ್ ರಾವತ್ ಅಥವಾ ಕ್ಯಾಮರಾನ್ ಗ್ರೀನ್ ಕಳಿಸ್ಬೇಕಿತ್ತೆ? ಕ್ಯಾಮರಾನ್ ಗ್ರೀನ್ ಕಳ್ಸಿದ್ರು ನಡೀತಿತ್ತ. ಓಕೆ, ಮತ್ತ ಇಂಪ್ಯಾಕ್ಟ್ ಪ್ಲೇಯರ್ ಅಂತ ದಿನೇಶ್ ಕಾರ್ತಿಕ್ ಅಂತ ತಗೊಂಡಿದ್ರು ಅವ್ರು ಯಾವಾಗ ಬೇಕಾದ್ರೂ ಕಳ್ಸ್ಬೇಕಿತ್ತು. ಯಾಕಂದ್ರೆ ಎಕ್ಸಾಂಪಲ್ ಈಗ ಶಿವಮ್ ದುಬೆ ಇಂಪ್ಯಾಕ್ಟ್ ಪ್ಲೇಯರ್ ಅಂತ ತಗೊಂಡ್ರೆ ಎರಡು ವಿಕೆಟ್ ಬಿದ್ಕೊಳ್ಳಿ ಮೂರನೇ ವಿಕೆಟ್ ಶಿವಮ್ ದುಬೆ ಆಟೋಮೆಟಿಕ್ಲಿ ಕರ್ಸ್ಕೊಂಡ್ರೆ. ಬಟ್ ಇಂಪ್ಯಾಕ್ಟ್ ಪ್ಲೇಯರ್ ಪವರ್ಫುಲ್ ಆಗಿದ್ರೆ ಒಂದು. ಓಕೆ, ಅದಾದ ತಕ್ಷಣ ಒಂದ್ ಕಡೆ ಈಗ ವಿರಾಟ್ ಕೊಹ್ಲಿದು 12 ಓವರ್ದ ಮ್ಯಾಚ್ ಹೋಗ್ತದ, ಆ ಕ್ಯಾಚ್ ಅಂತೂ ಬಹಳ ಖತರ್ನಾಕ್ ಹಿಡಿದಾರ ಅದರ ಬೌಂಡರಿ ಲೈನ್ ದಾಗ ಹೋಗ್ಯದ, ಅವ್ರಿಗೆ ನಾವು ಹ್ಯಾಟ್ಸ್ ಆಫ್ ಹೇಳ್ಬೇಕ. ಆಮೇಲೆ ಅದಾದ ತಕ್ಷಣ ಕ್ಯಾಮರಾನ್ ಗ್ರೀನ್ ವಿಕೆಟ್ ಹೋಗ್ಬಿಡ್ತೈತಿ, ಆರ್ ಸಿ ಬಿ ಪೂರಾ ಕೊಲಾಸ್ ಆಗಿರ್ತೈತಿ ಬ್ಯಾಟಿಂಗ್ ಲೈನ್ ಅಪ್ಪ. ಅದಾದ ನಂತರ ಅನುಜ್ ರಾವತ್ ಬರ್ತಾನ, ಆಮೇಲೆ ದಿನೇಶ್ ಕಾರ್ತಿಕ್, ಇವ್ರ ಇಬ್ರು ಕಾಂಬಿನೇಷನ್ ನ ಎಷ್ಟು ನಮಗ್ ಮತ್ತೆ ಉತ್ಸಾಹ ಕೊಡ್ತೈತಿ ಆರ್ ಸಿ ಬಿ ಫ್ಯಾನ್ಸ್. ಅವಾಗ ಆಕ್ಚುಲಿ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಆರ್ ಸಿ ಬಿ ಫಸ್ಟ್ ಆಫ್ ಆಲ್ ದಿನೇಶ್ ಕಾರ್ತಿಕ್ ಅವ್ರು ಚಾಯ್ಸ್ ಮಾಡಿದ ಬೆಸ್ಟ್ ಕಾಂಬಿನೇಷನ್. ಅವ್ರು ಮತ್ತೆ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಬಂದಿದ್ದಕ್ಕನು ಅವ್ರು ಎಷ್ಟು ರನ್ ಮಾಡ್ಬೇಕಿತ್ತು, ಏನ್ ಮಾಡ್ಬೇಕಿತ್ತು, ತಮ್ಮ ಕಾಂಟ್ರಿಬ್ಯೂಷನ್ ಏನ್ ಆ ತಂಡಕ್ಕೆ ಕೊಡ್ಬೇಕಿತ್ತು ಅದನ್ನ ಅವ್ರು ಕೊಟ್ರು. ಮತ್ತೆ ಅವ್ರ ಜೊತೆ ಸಾಥ ಮಯಾಂಕ್ ಅಗರ್ವಾಲ್ ಕೂಡ ಒಂದು ಒಳ್ಳೆ ಫಾರ್ಮ್ ಒಳಗಿದ್ರು. ಯಾಕಂದ್ರ ಇಂಪ್ಯಾಕ್ಟ್ ಪ್ಲೇಯರ್ ಜೊತೆ ಆಡ್ಬೇಕಂತಂದ್ರ ಅವ್ರು ಎಕ್ಸ್ಪೀರಿಯನ್ಸ್ ಪ್ಲೇಯರ್ ಫಸ್ಟ್ ಅನುಜ್ ರಾವತ್ ಪ್ಲಸ್ ಅನುಜ್ ರಾವತ್ ಮತ್ತ ಪ್ಲೇಯರ್ ಅವ್ರದೇನ ಡೌಟ್ ಇಲ್ಲ. ಈಗ ಒಂದ್ ಕಡೆ 170+3 173 ಏನ್ ಸ್ಕೋರ್ ನಾವು ಕೊಡ್ತಾರ ಚೇಜಿಂಗ್ ಮಾಡಕ್, 173 ಏನ್ ದೊಡ್ಡದೇನಲ್ಲ ಸ್ಕೋರ್, ಹಂಗ ಕಮ್ಮಿನೂ ಅಲ್ಲ. ಅದ 200+ ಆಗಿತ್ತು ಅಂತಂದ್ರೆ ಆರ್ ಸಿ ಬಿ ಸ್ವಲ್ಪ ಚಾನ್ಸ್ ಇರುತ್ತೆ, ಯಾಕಂದ್ರೆ ಬೌಲಿಂಗ್ ದಾಗ ವೀಕ್ ಅದ ನಮ್ದು. ಇನ್ನೊಂದ್ ಕಡೆ ಆ ಕಡೆ ಗುಜರಾತ್ ಚೆನ್ನೈ ಟೀಮ್ ಚೇಜಿಂಗ್ ಅಂತ ಬಂದಾಗ, ಸೊ ಹೆಂಗ್ ಟ್ಯಾಕಲ್ ಮಾಡ್ಬೇಕಿತ್ತು ಆರ್ ಸಿ ಬಿ ದವ್ರು ಸ್ಟಾರ್ಟಿಂಗ್ ನಿಂದ? ಚೆನ್ನೈ ಟೀಮ್ ಮ್ಯಾಚ್ ಗೆಲ್ಲೋದಕ್ಕೆ ಮೇನ್ ರೀಸನ್ ಅಂತಂದ್ರೆ ಬೌಲಿಂಗ್ ಒಳಗೆ ಆರ್ ಸಿ ಬಿ ಫೇಲ್ ಆಗಿತ್ತು. ಓಕೆ, ಯಾಕಂದ್ರೆ ಇವ್ರು ಫಸ್ಟ್ ಏನ್ ಮಾಡಿದ್ರ ಬೌಲಿಂಗ್ ಒಳಗ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಯಶ್ ದಯಾಲ್ ಅಂತ ತಗೊಂಡ್ ಬಂದ್ರನು, ಬಟ್ ಒಂದ್ ವಿಕೆಟ್ ತಗೊಂಡ. ಬಟ್ ಸಿ ಎಸ್ ಕೆ ಅದ ಸ್ಟಾರ್ಟಿಂಗ್ ಲೈನ್ ಅಪ್ ಬ್ಯಾಟ್ಸ್ಮನ್ ಏನ್ ಅದಾರ ಫಿಫ್ತ್ ಲೈನ್ ಅಪ್ ಏನ್ ಐತಲ್ಲ ಅದು ವೆರಿ ಸ್ಟ್ರಾಂಗ್ ಐತಿ. ಮತ್ತ ಪ್ಲೇಯರ್ಸ್ ಹೆಂಗಿದ್ರ ಅಂದ್ರ ಅವ್ರ ಆಡೋದು ನೋಡಿದ್ರ ಏನೋ ಅವ್ರ ಡಗೌಟ್ ದಿಂದ್ರನ ಪ್ರಿಪರೇಷನ್ ಮಾಡ್ಕೊಂಡ್ ಬಂದಿದ್ರು. ಓಕೆ, ಒಂದ್ ಕಡೆ ಈಗ ಗಾಯಕ್ವಾಡ್ ಔಟ್ ಆದ್ರು ರಚಿನ್ ರವೀಂದ್ರ ಫಸ್ಟ್ ಐ ಪಿ ಎಲ್ ಮ್ಯಾಚ್ ಆಡಕತ್ತಾರೆ, ಅಂಜಿಕಿಲ್ಲ ಏನಿಲ್ಲ, ಫಸ್ಟ್ ಟೈಮ್ ಅವ್ರ ಸಿ ಎಸ್ ಕೆ ಪರವಾಗಿ ಆಡಕತ್ತಾರೆ, ಅದು ಐ ಪಿ ಎಲ್ ಆಡಕತ್ತಾರೆ. ಸೊ ಅಂತ ಪ್ಲೇಯರ್ ಪ್ರೆಷರ್ ಇಲ್ದ ಆಡ್ತಾರ ಅಂದ್ರೆ ಇಲ್ಲಿ ಒಂದ್ ಧೋನಿದ ಒಂದ್ ಕೈವಾಡ ಐತೆ ಅಂತ ಅನಿಸ್ತದೆ ಏನಿದ್ರ ಹಿಂದ? ಧೋನಿ ಟೀಮ್ ಒಳಗ ಹೇಳ್ಬೇಕಂತಂದ್ರ ಅವ್ರ ಒಂದು ಪಾಸಿಟಿವ್ನೆಸ್ ಮಾಡ್ತಾರ. ಬಟ್ ಏನೋ ಇರ್ಲಿ, ಆಡ್ಬೇಕ ಗೆಲ್ಬೇಕ ಅನ್ನೋದು ಒಂದು ಥಿಯರಿ ಇರ್ತದೆ. ಅದು ಪ್ರೆಷರ್ ಒಳಗ್ ಪ್ಲೇಯರ್ ಅಂತ ಆಗಿಲ್ಲ, ಬಟ್ ಫ್ರೀ ಮೈಂಡ್ಲಿ ಆಡ್ತಾರ, ಅದಕ್ಕೆ ಇಷ್ಟೊಂದು ಚಂದ ರಿಸಲ್ಟ್ ಅವ್ರ ಕಡೆ ಸಿಗ್ತಾವ ಅಂತ. ಆಮೇಲೆ ಅಜಿಂಕ್ಯ ರಹಾಣೆ ಬರ್ತಾರ, ಡ್ಯಾರೆನ್ ಮಿಚೆಲ್ ಬರ್ತಾರ, ಸೊ ಅವರು ಪವರ್ ಹಿಟ್ಟಿಂಗ್ ಅನ್ನ ಹೋಗ್ತಾರಲ್ಲ, ಅಗ್ರೆಸಿವ್ ಬ್ಯಾಟಿಂಗ್ ಆಡಕತ್ತಾರೆ. ಯಾಕಂದ್ರೆ 170+ ಸ್ಕೋರ್ ಚೇಂಜ್ ಮಾಡೋದಷ್ಟು ಈಜಿ ಅಲ್ಲ, ಅಟ್ ದ ಸೇಮ್ ಟೈಮ್ ವಿಕೆಟ್ ಕಾಪಾಡ್ಕೋಬೇಕು. ಆರ್ ಸಿ ಬಿ ಬೌಲಿಂಗ್ ಒಳಗೆ ಏನಾದ್ರು ಸ್ಟ್ರಾಂಗ್ ಆಗಿತ್ತು, ಎಲ್ಲೋ ಒಂದ್ ಕಡೆ ಎರಡ್ ಮೂರು ವಿಕೆಟ್ ಬಿದ್ದಿದ್ರ ಆರ್ ಸಿ ಬಿ ಎಲ್ಲೋ ಚಾನ್ಸ್ ಇರ್ತ ಅನ್ಸ್ತದ? ಯಾಕಂದ್ರೆ ಸ್ಟಾರ್ಟಿಂಗ್ ಆರ್ ಸಿ ಬಿ ಯಾವ ತರ ಬ್ಯಾಟಿಂಗ್ ಆಡ್ತಾರೆ ಪವರ್ ಪ್ಲೇ ಒಳಗ ಅವ್ರು ಪ್ರೂವ್ ಮಾಡಿದ್ರು ಓವರಿಗೆ ಹತ್ರ ಹಿಡ್ತೀವಿ ಅಂತ ಹೇಳಿ ಆಸ್ ಇಟ್ ಇಸ್ ಅವ್ರು ಆಡ್ಕೊಂತಾನ ಬಂದ್ವಿ. ಎಲ್ಲಿ ನಮ್ ಫ್ಯಾಬ್ ರಿಪ್ಲೇಸಿಸ್ ಅವ್ರ ವಿಕೆಟ್ ಹೋತಲ್ಲ ಅಲ್ಲಿ ಒಂದ್ ಸ್ವಲ್ಪ ಕೊಲ್ಯಾಪ್ಸ್. ಯಾಕಂದ್ರ ನಾನ್ 30 ball 25 ಬಾಲ್ ಡುಪ್ಲೇಸಿಸ್ ಆಡಿದ್ರ 3-4 ಬಾಲ್ ಬರೀ ವಿರಾಟ್ ಕೊಹ್ಲಿ ಆಡಿದ್ರು. ಓಕೆ, ಅವ್ರು ನಾನ್ ಸ್ಟ್ರೈಕರ್ ಎಂಡ್ ದಾಗನ ಮ್ಯಾಕ್ಸಿಮಮ್ ವಿರಾಟ್ ಕೊಹ್ಲಿ ಆಡಿದ್ರು. ಅದೇ ರೀತಿ ಏನಾತಂದ್ರ ಇವ್ರು ಅವ್ರು ಸ್ಟ್ರೈಕ್ ರೊಟೇಟ್ ಮಾಡ್ತಾರೆ, ಇವ್ರು ಸ್ಟ್ರೈಕ್ ರೊಟೇಟ್ ಮಾಡ್ಕೊಂಡ್ರೆ ಅಜಿಂಕ್ಯ ರಹಾನೆ ಆಗಲಿ ಯಾರಲ್ಲೂಡೆ ಆಗಲಿ ಎಲ್ಲಾರು ಕೂಡ ಅವ್ರಿಗೊಂದು ಆಪ್ಷನ್ ಸಿಕ್ಕಿತ್ತು ಎಲ್ಲಾರ್ಗು ಬ್ಯಾಟ್ಸ್ಮನ್ ಆಡ್ಲಿಕ್ಕೆ. ಮತ್ತ ಅವ್ರೇನ್ ಮಾಡಿರ ಅಂತಂದ್ರೆ ಸ್ಟಾರ್ಟಿಂಗ್ ಇಂದ್ರನ ಒಂದ್ ತರ ಬಿರುಸಿನ ಆಟದ ಪ್ರದರ್ಶನ ಅಂತಾರ ಆ ರೀತಿ ಆಡಕ್ ಪ್ರಯತ್ನ. ಈಗ ಒಂದ್ ಕಡೆ ರಚಿಂದ್ರ ರವೀಂದ್ರ ಒಂದು ವಿಕೆಟ್ ಹೋಗ್ಬಿಡ್ತದ, ಕರಣ್ ಶರ್ಮಾ ವಿಕೆಟ್ ತಗೋತಾರ, ಅದ್ರ ನೆಕ್ಸ್ಟ್ ಬಂದ್ ಡ್ಯಾರೆನ್ ಮಿಚೆಲ್ ಪವರ್ ಹಿಟ್ಟಿಂಗ್ ಮಾಡಕ್ ಸ್ಟಾರ್ಟ್ ಮಾಡ್ತಾರ, ಆಮೇಲೆ ಅಜಿಂಕ್ಯ ರಹಾಣೆ ಡ್ಯಾರೆನ್ ಮಿಚೆಲ್ ವಿಕೆಟ್ ಹೋಗ್ತದ. ಸೊ ಇಂಥ ಟೈಮ್ ಒಳಗ ಒಂದ್ 10-11 ಓವರ್ ಒಳಗ ಮತ್ತೆ ಆರ್ ಸಿ ಬಿ ಕಡೆ ಮ್ಯಾಚ್ ಬಂದಿರ್ತೈತಿ. ಇಂಥ ಟೈಮ್ ಒಳಗ ಆರ್ ಸಿ ಬಿ ಎಲ್ಲಿ ಮಿಸ್ಟೇಕ್ ಮಾಡ್ತಂತ ನಿಮ್ಗೆ ಬೌಲಿಂಗ್ ಒಳಗ? ಆರ್ ಸಿ ಬಿ ಮಿಸ್ಟೇಕ್ ಮಾಡಿದ್ ಎಲ್ಲ ಅಂತಂದ್ರ ಸಿರಾಜ್ ವಿಕೆಟ್ ಬೀಳ್ವಾತ್ ಅಂತ ಹೇಳಿ ಗೊತ್ತಾದ್ರ ಅವ್ರನ್ನ ನೀವ್ ಬೌಲಿಂಗ್ ಕೊಡ್ತಕ್ಕಂಥದ್ದ ಮೇಲೆ ಕೆಳಗ ಮಾಡ್ಬೇಕು. ಯಾಕಂದ್ರೆ ನಿಮ್ ಆಪ್ಷನ್ ಇರ್ತದ,
ಬೌಲಿಂಗ್ ಕೊಡ್ಬೋದು ಅಂತ ಹೇಳಿ. ಮತ್ತೆ ಕರಣ್ ಶರ್ಮಾ ಅವ್ರದ ಎಕನಾಮಿ ಚಲೋ ಐತಿ, ಮತ್ತ ಇವ್ರದು ಚಲೋ ಐತಿ, ಮಯಾಂಗ್ ಅಗರ್ವಾಲ್ ಚಲೋ ಅದ, ಮ್ಯಾಕ್ಸ್ವೆಲ್ ಒಂದ್ ಓವರ್ ಹಾಕಿ ಏಳು ರನ್ ಕೊಟ್ಟಿದ್ರು, ಅವ್ರದ್ದು ಎಕನಾಮಿ ಚಲೋ ಐತಿ. ಈಗ ಒಂದ್ ಕಡೆ ಅಲ್ಜಾರ್ ಜೋಸೆಫ್ ಎಕ್ಸ್ಪೆನ್ಸಿವ್ ಆಗಕತ್ತಾರ ಅಂತ ಗೊತ್ತಿದ್ರು, ಅವ್ರಿಗೆ ಯಾಕೆ ಬೌಲಿಂಗ್ ಕೊಡಕತ್ತಾರ? ಸೊ ಅದೊಂದು ಮಿಸ್ಟೇಕ್ ಮಾಡಿದಾರ ಅಂತ ಅನಿಸ್ತದ ಆರ್ ಸಿ ಬಿ. ಸೇಮ್ ಥಿಂಗ್ ಚೆನ್ನೈದಾಗ ಹೋಗಕತ್ತಿತ್ತ, ಫಸ್ಟ್ ನಾಲ್ಕು ಬಾರನ್ ಹೊಂಟಾವ, ಆದ್ರೆ ಮುಸ್ತಫಿಜ್ ರೆಹಮಾನ್ ತಗೊಂಬಂದು ಒಂದ್ ಕಮಾಲ್ ಮಾಡ್ತಾರ ಅವ್ರು, ಸೇಮ್ ಕಮಾಲ ಆರ್ ಸಿ ಬಿ ಮಾಡಕ್ ಫೇಲ್ ಆಗ್ತೈತಿ. ಸೊ ಯಾಕಂದ್ರೆ ಆರ್ ಸಿ ಬಿ ಕಡೆ ಬೌಲಿಂಗ್ ಸ್ಟ್ರಾಂಗ್ ಇಲ್ಲ ಫಸ್ಟ್ ಆಫ್ ಆಲ್. ಈಗ ಹೆಂಗೋ ನಾವು ಈ ಮ್ಯಾಚ್ ಹೋಗ್ಯದ, ಇತರ ಮಿಸ್ಟೇಕ್ಗಳು ನಮಗ್ ಗೊತ್ತಾಗಿದಾವ ಏನೇನ್ ಅದಾವ ಅಂತೇಳಿ, ನಿಮ್ ಪ್ರಕಾರ ಯಾವ್ಯಾವ ಮಿಸ್ಟೇಕ್, ಬ್ಯಾಟಿಂಗ್ ಬೌಲಿಂಗ್ ಫೀಲ್ಡಿಂಗ್ ಎಲ್ಲಿ ಮಿಸ್ಟೇಕ್ ಆಗಿದೆ ಜಾಸ್ತಿ? ಮಿಸ್ಟೇಕ್ ಆಕ್ಚುಲಿ ಬ್ಯಾಟಿಂಗ್ ಒಳಗ ಆಗಲಿಲ್ಲ, ಆಗಿದ್ದ ಬೌಲಿಂಗ್ ಒಳಗ ಅಂತೇಳಿ ನನಗ್ ಅನ್ಸುತ್ತೆ. ಆರ್ ಸಿ ಬಿ ಬೌಲಿಂಗ್ ಒಳಗ ಮೊಹಮ್ಮದ್ ಸಿರಾಜ್ಗ ಅಗಲಿನ ವಿಕೆಟ್ ಬಿಡಲಿಲ್ಲ, ವಿಕೆಟ್ ತಗೊಳ್ತಕ್ಕಂತ ಪ್ಲೇಯರ್ ವಿಕೆಟ್ ತಗೊಳ್ಳಿಲ್ಲ. ಕ್ಯಾಪ್ಟನ್ ನಮ್ ಇವ್ರಿಗೆ ನೋಡೋಣ ಕಾನ್ಫಿಡೆನ್ಸ್ ಇತ್ತು ಕ್ಯಾಪ್ಟನ್ ವಿಕೆಟ್ ತಗೋತಾರಂತ, ಬಟ್ ವಿಕೆಟ್ ಬೀಳಿಲ್ಲ, ಯಾವ ಕಾರಣಕ್ಕೆ ಬೀಳಿಲ್ಲ ಅದು ಗೊತ್ತಿಲ್ಲ. ಬಟ್ ಸ್ಪಿನ್ನರ್ ಸಪೋರ್ಟ್ ಮಾಡತ್ತಿತ್ತಂದ್ರೆ ಕರಣ್ ಶರ್ಮಾ ಇದ್ರು ಆಪ್ಷನ್, ಮ್ಯಾಕ್ಸ್ವೆಲ್ ಇದ್ರು, ಮ್ಯಾಕ್ಸ್ವೆಲ್ ಇದ್ರು, ಆಮೇಲೆ ನಮ್ದು ದಗರ್ ಅವ್ರಿಗೆ ಅವ್ರು ಚಲೋ ಹಾಕಾಕತ್ತಿದ್ರು, ಚಲೋ ಹಾಕಾಕತ್ತಿಲ್ಲ, ಎಕಾನಮಿ ಚಲೋ ಇದ್ದಾಗ ಅವ್ರಿಗೆ ಬೌಲಿಂಗ್ ಕೊಟ್ಟರೆ ಎಲ್ಲೋ ಒಂದು ಮ್ಯಾಚ್. ಇನ್ನೊಂದ್ ಕಡೆ ಕ್ಯಾಮ್ರಾನ್ ಬಿನ್ನು ವಿಕೆಟ್ ತಗೋಕತ್ತಾರ, ಅವ್ರನ್ನ ಬಿಟ್ಟು ಅಲ್ಜಾರ್ ಜೋಸೆಫ್ ಬೌಲಿಂಗ್ ಕೊಡೋದು, ಕ್ಯಾಮ್ರಾನ್ ಬಿನ್ನು ಮತ್ತೆ ಇನ್ನ ಎರಡು ಒಂದ್ ಓವರ್ ಉಳಿದೈತೆ, ಅವ್ರು ಮೂರ್ ಓವರ್ ಅವ್ರು ಆಡಕ್ಕೆ ಎಕಾನಮಿ ಚಲೋ ಇತ್ತು, ರನ್ ಕಡಿಮೆ ಕೊಟ್ಟು ಎರಡು ವಿಕೆಟ್ ತಗೊಂಡಿದ್ದೆ. ಸೊ ಆಕ್ಚುಲಿ ಇವ್ರಿಗೆ ಬೇಕಾಗಿರೋದು ವಿಕೆಟ್ ಇದ್ದಾಗ, ಇವ್ರು ವಿಕೆಟ್ ಬಿಟ್ಟು ಬೌನ್ಸರ್ ಹೋಗದ್ನಿ ಬಾಲ್ ಬಿಟ್ ಮಾಡಿ ಈ ಟೈಪ್ ಟ್ಯಾಕಲ್ ಮಾಡೋದಕ್ಕಿಂತ ವಿಕೆಟ್ ಮೇಲೆ ಫೋಕಸ್ ಮಾಡ್ಬೇಕಿತ್ತು. ಯಾಕಂದ್ರೆ ಆಲ್ರೆಡಿ ನಾಲ್ಕು ವಿಕೆಟ್ ಹೋಗಿರೋದ್ರಿಂದ ಇನ್ ಧೋನಿ ಒಬ್ಬರು ಉಳಿದ್ರು ಲಾಸ್ಟ್, ಧೋನಿದ ಒಂದ್ ವಿಕೆಟ್ ಬಿದ್ದಿತ್ತು ಅಂದ್ರೆ ಗೆಲ್ಲೋ ಚಾನ್ಸ್ ಇರ್ತಿತ್ತು. ನನ್ನ ಪ್ರಕಾರ ಈಗ ಆರ್ ಸಿ ಬಿ ಏನ್ ಪ್ರಾಬ್ಲಮ್ ಅಂತಂದ್ರ ಬ್ಯಾಟಿಂಗ್ ಸ್ಟ್ರಾಂಗ್ ಅದ, ಆರ್ ಸಿ ಬಿ ಬೌಲಿಂಗ್ ದಾಗಂತೂ ಗೆಲ್ಲಕ್ ಆಗೋದಿಲ್ಲ ನಮ್ ಎಲ್ಲರಿಗೂ ಗೊತ್ತೈತೆ. ಸೊ ಆರ್ ಸಿ ಬಿ ಏನ್ ಮಾಡ್ಬೇಕಂದ್ರೆ ನೆಕ್ಸ್ಟ್ ಮ್ಯಾಚ್ ಗೆಲ್ಬೇಕಂದ್ರೆ 200+ ಸ್ಕೋರ್ ಇಡಾಕಬೇಕ, ಅದು ಇರ್ಲಿಲ್ಲ ಅಂತಂದ್ರೆ ಯಾಕಂದ್ರೆ ನೆಕ್ಸ್ಟ್ ಮ್ಯಾಚ್ ಎಲ್ಲ ಚಿನ್ನಸ್ವಾಮಿದಾಗ ಚಿನ್ನಸ್ವಾಮಿ ಸಣ್ಣ ಗ್ರೌಂಡ್ ಆಗ್ತದ, ಇಲ್ಲಿ 210+ ಅನ್ನು ಈಸಿಲಿ ಚೇಂಜ್ ಮಾಡ್ತಾರ. ಹಿಂಗಿದ್ದಾಗ ಆರ್ ಸಿ ಬಿ ನೆಕ್ಸ್ಟ್ ಮ್ಯಾಚ್ ಗಳನ್ನ ಬ್ಯಾಟಿಂಗ್ ಮಾಡೋದ್ ಚಲೋ ಅಂದ್ರೆ ಬೌಲಿಂಗ್ ಮಾಡೋದ್ ಚಲೋ ಅಂದ್ರೆ ಸ್ಟಾರ್ಟಿಂಗ್. ಈಗ ನಾವು ಫಸ್ಟ್ ಗೆ ಹೇಳ್ದಂಗ ಡಿಪೆಂಡ್ಸ್ ಆನ್ ಪಿಚ್, ಓಕೆ, ಯಾಕಂದ್ರೆ ಫಸ್ಟ್ ಬ್ಯಾಟ್ಸ್ಮನ್ ಗೆ ಸಪೋರ್ಟ್ ಮಾಡ್ತದ, ಅವ್ರ ಬೌಲರ್ ಗೆ ಸಪೋರ್ಟ್ ಮಾಡ್ತದ ಪಿಚ್, ಡಿಪೆಂಡ್ಸ್ ಆನ್ ಅವರೆಲ್ಲ ಅಂದ್ರೆ ಆಲ್ರೆಡಿ ಎಕ್ಸ್ಪೀರಿಯನ್ಸ್ಡ್ ಪ್ಲೇಯರ್ಸ್ ಇರ್ತಾರೆ ಎಲ್ಲರು, ಓಕೆ, ಯಾರು ಹಂಗ ಇದನ್ ಮಾಡಂಗಿಲ್ಲ, ಡಿಸಿಜನ್ ತಗೊಳಂಗಿಲ್ಲ, ತಮ್ ತಮ್ ಡಿಸಿಜನ್ ಇರತ್ತದಲ್ಲ. ಇವಾಗ ಸಿ ಎಸ್ ಕೆ ಒಂದ್ ಪ್ಲೇಯರ್ ಬಂದ, ಆರ್ ಸಿ ಬಿ ಒಂದ್ ಪ್ಲೇಯರ್ ಬಂದ್ ಟಾಸ್ ಆಡಿಸ್ತಾವ, ಡಿಸ್ಕಸ್ ಮಾಡ್ಕೊಂಡ್ ಬಂದಿರ್ತಾರೆ ನಾವು ಟಾಸ್ ಗೆದ್ರೆ ಏನ್ ತಗೋಬೇಕು ಅನ್ನೋದು, ಓಕೆ, ಅದ್ರ ಮೇಲೆ ಆ ಬೇಸ್ ಮೇಲೆ ಹೋಗ್ತದ, ಅದು ಚಿನ್ನಸ್ವಾಮಿ ಸ್ಟೇಡಿಯಂ ಆಗ್ಲಿ ಅಥವಾ ಚಿದಂಬರಂ ಸ್ಟೇಡಿಯಂ ಆಗ್ಲಿ. ಓಕೆ, ಈಗ ನಾವೆಲ್ಲ ನೋಡಿದ್ರೆ ಆರ್ ಸಿ ಬಿ ಬ್ಯಾಟಿಂಗ್ ಸ್ಟ್ರಾಂಗ್ ಅಂತ ಗೊತ್ತಾಗ್ಯದ, ಒಂದ್ ಕಡೆ ಅಲ್ಲಿ ಅಲ್ಜಾರ್ ಜೋಸೆಫ್ ಎಕ್ಸ್ಪೆನ್ಸಿವ್ ಹೋಗಿದಾರೆ, ನೆಕ್ಸ್ಟ್ ಇವ್ರ ಕಡೆ ಟೋಪ್ಲೇ ಲುಕಿ ಪರ್ಗಸನ್ ಅಂತ ಎರಡು ಆಪ್ಷನ್ಸ್ ಅದಾವ ಓವರ್ಸೀಸ್ ಪ್ಲೇಯರ್ ಒಳಗ, ಇಂಡಿಯನ್ ಸಿಮರ್ಸ್ ಒಳಗೂ ಇವ್ರ ಕಡೆ ಆಪ್ಷನ್ಸ್ ಅದಾವ. ಬ್ಯಾಟಿಂಗ್ ಒಳಗಂತೂ ಆರ್ ಸಿ ಬಿ ಏನು ಚೇಂಜಸ್ ಮಾಡೋದಿಲ್ಲ, ಮಾಡ್ರೆ ಬೌಲಿಂಗ್ ಒಳಗ ಮಾಡ್ಕೋಬೇಕು. ಈ ಅಲ್ಜಾರ್ ಜೋಸೆಫ್ಗಿಂತ ಬೇರೆ ಆಪ್ಷನ್ ಕೊಡ್ಬೇಕಂತ ಅನಿಸ್ತದೆ ನಿಮಗ? ಯಾಕಂದ್ರೆ ಅಲ್ಜಾರ್ ಜೋಸೆಫ್ಗೆ ಎಕ್ಸ್ಪೆನ್ಸಿವ್ ಕೊಡ್ ತಗೊಂಡಾರ ಇವ್ರ ಆಪ್ಷನ್ ಒಳಗ, ಬೌಲಿಂಗ್ ಒಳಗೂ ಎಕ್ಸ್ಪೆನ್ಸಿವ್ ಆಗಿದ್ದಾರೆ. ಏನ್ ಮಾಡಕ್ ಆಗಂಗಿಲ್ಲ, ಇವು ಮ್ಯಾಚ್ ಒಳಗ್ ಕೆಲವೊಂದ್ ಟೈಮ್ ಆಗ್ತಿರ್ತಾವ, ಯಾರಿಗೂ ಹಿಂಗ ಬ್ಲೇಮ್ ಮಾಡಕ್ ಆಗಂಗಿಲ್ಲ. ಈಗ ಸಪೋಸ್ ಅದಕ್ಕೆ ಎಕ್ಸಾಂಪಲ್ ಕೊಡ್ಬೋದು, ಅಲ್ಜಾರ್ ಜೋಸೆಫ್ ಅವ್ರದ್ದು ಎಕ್ಸಾಂಪಲ್ ತಗೊಂಡ್ರೆ ಮೊಹಮ್ಮದ್ ಸಿರಾಜ್ ಈಸ್ ದ ಬೆಸ್ಟ್ ವಿಕೆಟ್ ಟೇಕರ್, ಆರ್ ಆರ್ ವಿಕೆಟ್ ತಗೊಂಡ್ ಒಂದೊಂದ್ ಮ್ಯಾಚ್ ಒಳಗ್ ಲಾಸ್ಟ್ ಸೀಸನ್ ಒಳಗ, ಓಕೆ, ಒಡಿಯಾ ಒಳಗಾಗಿ ಒಳಗಾಗಿ ಒಬ್ಬ ಪ್ಲೇಯರ್ ಆರ್ ಆರ್ ವಿಕೆಟ್ ತಗೊಂಡಾನಂತಂದ್ರೆ ಅಫ್ಕೋರ್ಸ್ ಪ್ಲೇಯರ್ ಕ್ಯಾಪ್ಟನ್ ಕಾನ್ಫಿಡೆಂಟ್ ಇರ್ತದ. ಓಕೆ, ಈಗ ನಿಮ್ ಪ್ರಕಾರ ಎಲ್ಲೊಂದ್ ಕಡೆ ಮ್ಯಾಕ್ಸ್ವೆಲ್ ಇಂದ ಬ್ಯಾಡ್ ಲಕ್ ಇತ್ತು ನಿನ್ನೆ, ಅದಕ್ ಒಂದ್ ಸ್ವಲ್ಪ ನಮ್ಗೆ ಹೊಡೆದ್ಬೇಕಂತ ಅನಿಸ್ತದೆ. ಮ್ಯಾಕ್ಸ್ವೆಲ್ ಏನಾರ ನಿಂತಿದ್ದಂದ್ರೆ ಮ್ಯಾಚ್ ಪೂರಾ ದಿಕ್ಕ ತಪ್ಪಿಸ್ತಿದ್ದಂತ ನನಗ ಅನಿಸ್ತದೆ. ಓಕೆ, ಈಗ ನೆಕ್ಸ್ಟ್ ಮ್ಯಾಚ್ ಈಗ ಆರ್ ಸಿ ಬಿ ಪ್ರಿಪೇರ್ ಆಗ್ಬೇಕು ಅಂತಂದ್ರೆ ಎಲ್ಲಿ ಪ್ರಿಪೇರ್ ಆಗ್ಬೇಕು ಮತ್ತೆ ಏನಾಗ್ಬೇಕು ಅಂತ? ಆರ್ ಸಿ ಬಿ ಫಸ್ಟ್ ಆಫ್ ಆಲ್ ಬ್ಯಾಟಿಂಗ್ ಲೈನ್ ಅಪ್ ಒಳಗೆ ಪಿಕಪ್ ಆದ್ರೆ ಚಲೋ ಅಂತೇಳಿ ನನಗೆ ಅನಿಸ್ತದೆ. ಯಾಕಂದ್ರೆ 200+ ನ ಸ್ಕೋರ್ ಆದ್ರೆ ಮೇನ್ ಏನೈತಿ, ಇವ್ರ ಪ್ಲೇಯರ್ ಏನ್ ಮಾಡಕತ್ತಾರ ಇಂಪಾರ್ಟೆಂಟ್ ಬ್ಯಾಟಿಂಗ್ ಆಡಕತ್ತಾರ. ಓಕೆ, ಬ್ಯಾಟಿಂಗ್ ಲೈನ್ ಅಪ್ ಏನೈತಿ, ಐದ್ ಮಂದಿ ಬ್ಯಾಟ್ಸ್ಮನ್ ಅದಾರ, ಐದ್ ಮಂದಿ ಬ್ಯಾಟ್ಸ್ಮನ್ ತಮ್ಮದೊಂದು ಟೋಟಲ್ ಏಳು ಜನ, ಏಳು ಜನ ಬ್ಯಾಟ್ಸ್ಮನ್ ಇದ್ರೂ ಸ್ಟಾರ್ಟಿಂಗ್ ದಿನದಾಗ ಇವ್ರು ಸ್ಟಾರ್ಟಿಂಗ್ ಬ್ಯಾಟ್ಸ್ಮನ್ ಒಂದ್ ಸೆಕೆಂಡ್ ಥರ್ಡ್ ಇದ್ರೂ ಜೀರೋ ಇದ್ರೂ ಇವ್ರಿಗೆ ಅಪ್ ಟು 173-174 ಪ್ಲಸ್ ಮಾಡುವಂತ ಸ್ಕೋರ್ ಕೆಪಾಸಿಟಿ ಐತಿ. ನೀನೊಂದ ಸ್ಟ್ರಾಂಗ್ ಫೀಲಿಂಗ್ ಬಂತಲ್ಲ ಆರ್ ಸಿ ಬಿ ದವ್ರಿಗೆ, ಮ್ಯಾಕ್ಸ್ವೆಲ್ ವಿಕೆಟ್ ಆದ್ರೆ ಏನ, ಪ್ಲೇಸಸ್ ವಿಕೆಟ್ ಆದ್ರೆ ಏನ, ನಮ್ ಕಡೆ ಇನ್ನೂ ಅದಾರ, ನಾವು ಮಿನಿಮಮ್ 170 ನಾವು ಮಾಡ್ತೇವೆ ಅನ್ನೋದೊಂದ್ ಕಾನ್ಫಿಡೆನ್ಸ್ ಬಂದ್ಬಿಟ್ಟದ ಈಗ ನಮ್ಮೆಲ್ಲರಿಗೂ. ಸೊ ಈಗ ನೆಕ್ಸ್ಟ್ ಆರ್ ಸಿ ಬಿ ಒಂದ್ ಮ್ಯಾಚ್ ಸೋತಿರೋದ್ರಿಂದ ಕಪ್ ಏನ್ ಸೋತಿಲ್ಲ, ಆರ್ ಸಿ ಬಿ ಅಭಿಮಾನಿಗಳಿಗೆ ನೀವ್ ಏನ್ ಹೇಳ್ಬೋದು? ಈಗ ಆರ್ ಸಿ ಬಿ ಅಭಿಮಾನಿಗಳಿಗೆ ಏನ್ ಹೇಳೋದಿದ್ರೆ, ನಾವ್ ಆರ್ ಸಿ ಹೋಗಿ ಯಾರಿಗೆ ಏನ್ ಹೇಳಿದ್ರು ಫ್ಯಾನ್ ಫೇಸ್ ಬಿಡಂಗಿಲ್ಲ. ಯಾಕಂದ್ರೆ ಇವತ್ತು ಓವರ್ ಒಳಗ ಫಸ್ಟ್ ಓಪನ್ ಮ್ಯಾನ್ ನೋಡ್ರೆ ಫ್ಯಾನ್ ಫೇಸ್ ನಂಬರ್ ಒನ್ ಟಾಪ್ ಐತಿ. ಇವ್ ಮೊನ್ನೆ ಅಂತೂ ಜಸ್ಟ್ ಇಮ್ಯಾಜಿನ್ ಮಾಡ್ಲಾರ್ದಂತ ಕೆಲವೊಂದು ಇನ್ಸಿಡೆಂಟ್ ನಡೆದಾವ. ಶ್ರೇಯಾಂಗ್ ಪಾಟೀಲ್ ನಮ್ ಕರ್ನಾಟಕ ಪ್ಲೇಯರ್ ಐ ಪಿ ಎಲ್ ಒಳಗ ಹಿಂಗ್ ಬರೀ 6 ಲಕ್ಷ ಫಾಲೋವರ್ಸ್ ಇದ್ರಂತ,
ಆಟೋಮೆಟಿಕ್ಲಿ ಕಪ್ ಆಗಂತಲೇ ಆಕಿ 24 lakhs ಫಾಲೋವರ್ಸ್ ಆಗ್ಬೇಕಂತಂದ್ರೆ ಒಂದು ಕ್ರೇಜ್. IPL ಕ್ರೇಜ್ ಹೆಂಗಂತಂದ್ರೆ ಆರ್ಸಿಬಿ ಈಗ ಒಂದ್ ಮ್ಯಾಚ್ ಹೋದ ತಕ್ಷಣ ಏನ್ ಕಪ್ ಏನ್ ಸೋತಿಲ್ಲ ನಾವೀಗ ಹಂಗ CSK ಒಂದ್ ಮ್ಯಾಚ್ ಗೆದ್ರೇನ ಮುಂದ RCB ಈಗ ಅವ್ರ ಲೂಸಿಂಗ್ ಟೀಮ್ ಅಂತ ತಿಳ್ಕೊಂಡ ನೆಕ್ಸ್ಟ್ ಮ್ಯಾಚ್ ಚೆನ್ನೈ ಮತ್ತೆ RCB ಬರಬಹುದು. ಅವಾಗ RCBನು ಚೆನ್ನೈ ಡೈರೆಕ್ಟ್ ಮಾಡಬಹುದು, ಏನ್ ಪ್ರಾಬ್ಲಮ್ ಇಲ್ಲ. ಯಾಕಂದ್ರೆ ಫಸ್ಟ್ ಮ್ಯಾಚ್ ಅಂದ ತಕ್ಷಣ ಕೆಲವೊಂದು ಪ್ಲೇಯರ್ಸ್ ಡಿಫರೆನ್ಸ್ ಆಗಿರ್ತಾವ. ಆ ಪ್ಲೇಯರ್ ಚೇಂಜ್ ಆಗಿರ್ತಾನ, ಈ ಪ್ಲೇಯರ್ ಚೇಂಜ್ ಆಗಿರ್ತಾವ, ಬ್ಯಾಟಿಂಗ್ ಲೈನ್ ಅಪ್ಸ್ ಚೇಂಜ್ ಆಗಿರ್ತಾವ, ಪಿಚ್ ಚೇಂಜ್ ಆಗ್ತದೆ, ವೆದರ್ ಚೇಂಜ್ ಆಗ್ತದೆ, ಚೇಂಜ್ ಆಗ್ತದ. ನೆಕ್ಸ್ಟ್ ಟೈಮ್ ಅವ್ರು ಪ್ಲೇಯರ್ ಗಳನ್ನೆಲ್ಲ ಸ್ಟಡಿ ಮಾಡಿರ್ತಾರೆ RCB ದವರು. ಬರೀ RCB ದವರು ಸ್ಟಡಿ ಮಾಡ್ತಾರ ಅಂತಾರಲ್ಲ, CSK ದವರು ಸ್ಟಡಿ ಮಾಡಿರ್ತಾರೆ. ಈ ಸ್ಟಡಿ ಮ್ಯಾಚ್ ಹೇಳ್ಬೋದು. ಓಕೆ, ಓವರ್ ಆಲ್ ನಿನ್ನೆ ಮ್ಯಾಚ್ ನೋಡಿ ನಿಮಗೆ ಏನ್ ಅನಿಸ್ತದ RCB ಫ್ಯಾನ್? ಸೊ ಎಲ್ಲಿ ನಿಮ್ಗೆ ಹೆಂಗ್ ನೋ ಆತೋ ಏನಾಯ್ತು, ಇಲ್ಲ ಒಂದೇ ಮ್ಯಾಚ್ ಹೋಗ್ಲಿ ಬಿಟ್ಟು ದೇವ್ರಿ ಬಿಟ್ಟು ಅಂತ ಹಿಂಗ ಅನಿಸ್ತು? ಏನ ಪ್ರತಿ ಸಲ ನಾವು ಸೋತ್ರ ದೇವ್ರಿ ಬಿಟ್ಟಂಗ, ಗ್ಯಾದ್ರನು ದೇವ್ರಿ ಬಿಟ್ಟಂಗೆ, ಸೋತ್ರ ದೇವ್ರಿ ಬಿಟ್ಟಂಗೆ, ಅದ್ರಾಗ ಏನ್ ಡೌಟ್ ಇಲ್ಲ. ಬಟ್ RCB ಕ್ರೇಜ್ ಏನಾಗಿಲ್ಲ ಇದು ನನಗ ಅನಿಸ್ತದ. ಒಂದ್ ಕಡೆಯಿಂದ ನೋಡಿದ್ರೆ ಎಲ್ಲಿ RCB ಒಂದ ಕಪ್ ಹೊಡಿತು ಅಂದ್ರೆ ಮುಂದೆ IPL ನೋಡೋದ್ ಬಿಡ್ತಾರೆ ಇಲ್ಲೋ ಅಂತ. ಓಕೆ, ನನಗ ಅನಿಸ್ತದೆ. ಅದಕ್ಕಾಗಿ ನೀವು ಕಪ್ ಗೆಲ್ವಾರ ಅನಿಸ್ತದೆ? ಗೆಲ್ವಾರ ಅನ್ನೋದಕ್ಕಿಂತ ಇನ್ನೊಂದ್ಸಲ ಈಗ ನೀವು RCB ಒಂದ್ಸಲ ಕಪ್ ಗೆದ್ರು, ನಮ್ ಕಡೆ 5 cup ಅದಾವ, ನಮ್ ಕಡೆ 4 cup ಅದಾವ, ನಿಮ್ ಕಡೆ 1 cup ಅದಾವ ಅನ್ನೋದು ಕ್ರೇಜ್ ಚಲನೆ ಇರ್ತದ. ಇದ RCB ಕಪ್ಪಿಂದ ಏನ ಬಂದ್ ಆಗೋದು ಕಾಣಂಗಿಲ್ಲ ನಮಗೆ. ಈಗ ಏನ್ ನಡೆದ ಪ್ರೆಸೆಂಟ್ ಸಿಚುಯೇಷನ್ RCB, ನಾ ಅದನ್ನ ಹೇಳಿ RCB ಕಪ್ ಗೆದ್ದಿತ್ತು ಅಂದ್ರೆ ಎಷ್ಟ್ ಮಂದಿ IPL ನೋಡಿ ಬಂದ್ ಮಾಡ್ತಾರ ಅದು ಗೊತ್ತಿಲ್ಲ. ಏನ್ ಇನ್ನ ಸಪೋಸ್ ಕಡಿಮೆ ಮಾಡ್ತಾರೋ ಏನ್ ಇನ್ನ ಜಾಸ್ತಿ ಆಗ್ತದ ಕ್ರೇಜ್ ಆಫ್ ಫ್ಯಾನ್ಸ್, ಫ್ಯಾನ್ಸ್ ಕ್ರೇಜ್ ಇನ್ನ ಜಾಸ್ತಿ ಆಗ್ತದನೋ ಗೊತ್ತಿಲ್ಲ. ಬಟ್ ಆದ್ರೂ ಒಂದ್ RCB ಟೀಮ್ ಅನ್ನೋದು ಏನೈತಿ, ಮ್ಯಾಕ್ಸಿಮಮ್ ಮಂದಿ ಹಿಡಿದಿಟ್ಕೊಂಡಿರ್ತಕ್ಕಂತ ಒಂದ್ ಟೀಮ್. ಓಕೆ, ಲಾಸ್ಟ್ ಈ ವಿಡಿಯೋ ಮುಗಿಸೋಣ ಅಂತಂದ್ರೆ, ನಿಮ್ದ ಏನ್ RCB ಬಗ್ಗೆ ಒಂದ್ ಅಭಿಮಾನ ಅಥವಾ ಅಭಿಪ್ರಾಯ ನಿಮ್ಗೆ ಏನೈತಿ RCB ಬಗ್ಗೆ? ನಿಮ್ಮನ್ನ RCB ಸಪೋರ್ಟರ್ಸ್ ಅದ ಏನದೇನು ಇದ್ ನೀವು ಎರಡನೇ ಮಾತಲ್ಲ, ಅದ ಚೆನ್ನೈ ಗುಡಿ ಮ್ಯಾಚ್ ಆಗಿ, ಪಂಜಾಬ್ ಗುಡಿ ಮ್ಯಾಚ್ ಆಗಿ, ಡೆಲ್ಲಿ ಗುಡಿ ಮ್ಯಾಚ್ ಆಗಿ, ಗುಜರಾತ್ ಗುಡಿ ಮ್ಯಾಚ್ ಆಗಿ, ಯಾವ್ದೋ ನಮ್ ಫೇವರೇಟ್ ಪ್ಲೇಯರ್ ಇರ್ಲಿ ಎಲ್ಲೇ ಇರ್ಲಿ, ಇವತ್ತು ನಾವು ವಿರಾಟ್ ಕೊಹ್ಲಿ ಕ್ಯಾಪ್ಟನ್ಸಿ ಬಿಟ್ರು ನಾವು RCB ಫ್ಯಾನ್ ಅದೀವಿ. ಇವನ್ ನಾಳೆ ಹಿಂದಲ್ ನಾಳೆ ಪ್ಲೇಯರ್ಸ್ ಶಫಲ್ ಆಗೇ ಆಗ್ತಾವ. ಬಟ್ ಇಷ್ಟು ವರ್ಷದಿಂದ ಕೆಲವೊಂದು ಪ್ಲೇಯರ್ಸ್ ಏನಾವ ಅವ್ರು ತಿಂಗಳು ಹಿಡ್ಕೊಂಡಿದ್ದಾರೆ, ಅದೊಂದು ಗ್ರೇಟ್ನೆಸ್. ಆಯಾ ಪ್ಲೇಯರ್ಸ್ ಸಲುವಾಗಿ ಕೆಲವರು, ಈಗ ನಮ್ಮಲ್ಲಿ ಕರ್ನಾಟಕದಲ್ಲಿ ಕೆಲವೊಬ್ಬ, ನಾನು ನಿನ್ನೆ ರಾತ್ರಿ 12 ಗಂಟೆಗೆ ನಂದೇ ಒಬ್ಬ ನೀಡೋ ಚಾಟಿಂಗ್, ಅವ್ನ ಸ್ಟೇಟಸ್ ಇಟ್ಟಿದ್ ನೋಡಿ ನಾವು ರಿಪ್ಲೈ ಮಾಡಿ, ಏನ್ ನೀನ್ ಚೆನ್ನೈನೇ ಆಗದಿನೋ ಏನ್ ಕರ್ನಾಟಕದಾಗ ಆಗದಿನೋ ಅಂತ. ಅವ್ ಒಂದಾಗಿಲ್ಲ, ನಾ ಚೆನ್ನೈನಾಗ ಕೆಲಸ ಮಾಡಿದೀನಿ, ಚೆನ್ನೈನಾಗ ಕೆಲಸ ಮಾಡಿದ್ವಿ, ಬಟ್ ಎಲ್ಲಿ ಇರ್ತೀನಿ ಕರ್ನಾಟಕ ಇರ್ತೀನಿ, ಅದೇ ಕರ್ನಾಟಕ ಅಂತ ಕರ್ನಾಟಕ ಟೀಮ್ ಸಪೋರ್ಟ್ ಮಾಡ್ತೀನಿ. ಅದರ ಈಸ್ ವಿರಾಟ್ ಕೊಹ್ಲಿ ಅವ್ರ ಎಲ್ಲದೊಂದು ಯಾವ ಸಂಬಂಧ ಇಲ್ಲ. ನೀನು ಕ್ರೇಜ್ ಅಂತೇಳಿ ಬಂದಾಗ ಹೆಂಗ ನಮ್ RCB ಚೆನ್ನೈಗ್ ಹೋಗ್ತೀಯಲ್ಲ, ಅದನ್ನ ಕ್ರೇಜ್ ನೀವು RCBಗೂ ಇಡಬೇಕಾಗ್ತದೆ. ಯಾಕಂದ್ರೆ ಇದು ನಿಮ್ ಟೀಮ್, ನಿಮ್ ಟೀಮ್. ಈಗ ನಿಮ್ ಸ್ಕೂಲ್ ಒಳಗೆ ಸಪೋಸ್ ಆಡಕತ್ತೀರಿ ಅಂತಂದ್ರೆ AB ಅಂತೇಳಿ ಡಿವಿಷನ್ ಇರ್ತಾವ, ಅದನ್ನ ನೀ ಎ ಕ್ಲಾಸ್ ಒಳಗೆ ಇದ್ ಕೇಸಿಂದ ಬಿ ಕ್ಲಾಸ್, ನೀವು ಬಿ ಕ್ಲಾಸ್ದಾಗ ದೋಸ್ತರು ಜಾಸ್ತಿ ಮಂದಿ ಇರ್ತಾರ, ಎ ಕ್ಲಾಸ್ದಾಗ ನೀವು ಓದು ಕ್ಲಾಸ್ ನಿಮ್ ಕಡಿಮೆ ಇರ್ತಾರ ಅಂತಂದ್ರೆ ನೀವು ಬಿ ಕ್ಲಾಸ್ಗೆ ಸಪೋರ್ಟ್ ಮಾಡೋ ಉಪಯೋಗ ಇಲ್ಲ. ಇಲ್ಲ, ಕರೆಕ್ಟ್. ನಿಮ್ ಕ್ಲಾಸ್ ಅಂದ್ರೆ ನಿಮ್ ಕ್ಲಾಸ್ಗೆ ಸಪೋರ್ಟ್ ಮಾಡೋ. ಕರೆ, ಇನ್ನೊಂದ್ ಕಡೆ ಅದೆಲ್ಲ ಕರ್ನಾಟಕ ಟೀಮ್ ಒಳಗಂತ RCB ಅದ, ಅದ್ರೊಳಗ ನಮ್ ಪ್ಲೇಯರ್ ಇಲ್ಲ, ಕರ್ನಾಟಕದವ್ರ ಇಲ್ಲ, ನಾ ಸಪೋರ್ಟ್ ಮಾಡ್ಬೇಕು ಅನ್ನೋ ಮಂದಿ ಅದ ಕೆಲವೊಂದ. ಇದು ಹೆಂಗ ಅದ ಅಂತಂದ್ರೆ, ಈಗ ಎಕ್ಸಾಂಪಲ್ ಬಹಳ ಮಂದಿ ಬರ್ತಾರ, ರಾಬಿನ್ ಉತ್ತಪ್ಪ ಕರ್ನಾಟಕ ಪ್ಲೇಯರ್, ಮತ್ತ KL ರಾಹುಲ್ ಕರ್ನಾಟಕ ಪ್ಲೇಯರ್. ಆದ್ರೂ ಏನ ಕೆಲವೊಂದ್ ಕಡೆ ಈಗ ನಾವು ಅಂತೀವಿ KL ರಾಹುಲ್ ಆಪ್ಷನ್ ಬಹಳ ಮಂದಿ ಕೊಟ್ರು, ಯಾಕಂದ್ರೆ ಅವ್ರ ಲಾಸ್ಟ್ ಸೀಸನ್ ಒಳಗೆ ಮೇ ಬಿ ಕ್ಯಾಪ್ಟನ್ ಆಗಿ ರೋಲ್ ಮಾಡಿದ್ರು. ಮತ್ತೆ ಇನ್ನೊಂದ ಅಜ್ಜ ಹಾಕಿದ ಆಲಮರ ಅಂತ ಉರ್ಲಾಕ್ ಆಗಂಗಿಲ್ಲ ಅಂದ್ರೆ ನಮ್ಮ ಪ್ಲೇಯರ್ ಅನ್ನ ತಗೊಂಡೇನ್ ಮಾಡ್ ನಮ್ ಕ್ರೇಜ್ ಬೇಕದ. ನಮ್ ಪ್ಲೇಯರ್ ಅಂತ ನಾವು ತಗೊಂಡ್ರು ಯೂಸ್ ಇಲ್ಲ, ಬಟ್ ಫ್ರಾಂಚೈಸಿ ಓನರ್ಸ್ ಹೇಳಿರ್ತಾರಲ್ಲ ಅವ್ರ ಪರ್ಫಾರ್ಮೆನ್ಸ್ ಅವ್ರು ಸ್ಟಡಿ ಮಾಡಿ. ಕಡೆ ಈಗ ವಿರಾಟ್ ಕೊಹ್ಲಿ ಡೆಲ್ಲಿ ದಮ, ಆದ್ರೂ ಕರ್ನಾಟಕ ನಮ್ದು, ನಮ್ ಬೆಂಗ್ಳೂರ್ ನಮ್ಮ ಮನಿ ಅಂತ ಹೇಳಕತ್ತಾರ. ಡಿವಿಲಿಯರ್ಸ್ ಬ್ಯಾರೆ ದೇಶ ಆಗಿರ್ತಾನ, ಆದ್ರೂ ಕರ್ನಾಟಕ ಬೆಂಗ್ಳೂರ್ ಅಂತ ಬಂದಾಗ ಪ್ರಚಂದ್ ಸಲವನ್ನು ಮಾತಾಡ್ತಾರ. ಈಗ ಈ ಸಲ ಏನಾಗತ್ತದ, ಕರ್ನಾಟಕ RCB ಗಳು ಬೆಂಗಳೂರು ಅಂತ ಹೆಸರು ಬಂದದ, ಬೆಂಗಳೂರು ತೆಗದ್ದಾರ. ಸೊ ಬರ್ಬರ್ತ ಕನ್ನಡೀಕರಣ ಆಗಾಕತ್ತದ RCB ಟೀಮ್, ಕನ್ನಡ ಬಗ್ಗೆ ಮಾತಾಡಕತ್ತಾರ. ಈಗ ಸಾಯಂಕ ಪಾಟೀಲ್ ಕನ್ನಡದಾಗ ಮಾತಾಡ್ಲ, ಇವರೆಲ್ಲರೂ ಮ್ಯಾಕ್ಸ್ವೆಲ್ ಡುಪ್ಲೆಸಿಸ್ ಇವರೆಲ್ಲ ಕನ್ನಡ ಕಲಿಯಾಕತ್ತಾರ. ಸೊ ನಿಮಗೆ ಹೆಂಗ ಅನಿಸ್ತೈತಿ, ಖುಷಿ ಅನಿಸ್ತದೆ ಅಷ್ಟ? ಖುಷಿ ಅನಿಸ್ತದೆ, ಯಾಕಂದ್ರೆ ನಾವು ಕರ್ನಾಟಕದವರಾಗಿ ಕರ್ನಾಟಕದೊಳಗಿದ್ದ ಇನ್ನೊಬ್ರು ನಮ್ಮ ಭಾಷೆಯನ್ನು ಕಲಿತೇಶಿಂದ ಇನ್ನೊಬ್ರು ನಮ್ಮ ಭಾಷೆ ಮಾತಾಡ್ತಾರ ಅಂತಂದ್ರೆ ನಮಗೂ ಹೆಮ್ಮೆ. ಈಗ ನಾವಂತ ಊರಿಗೆ ನಾವು ಬೇರೆ ದೇಶಕ್ಕೆ ಹೋದ್ರು ಅಂತಂದ್ರೆ ಇಂಗ್ಲೀಷ್ ಕಲಿಬೇಕು ಅನ್ನೋ ಮಜಬೂರಿ ಐತಿ. ಹಂಗ ನಾವು ಹೆಂಗ್ ಮಾಡ್ಬೇಕಂತಂದ್ರೆ ನಮ್ಮ ಇಂಡಿಯಾಕ್ ಬಂದ್ರೆ ಅದ್ರ ಕರ್ನಾಟಕಕ್ಕೆ ಬಂದ್ರೆ ಕನ್ನಡ ಕಲಿಬೇಕು ಅನ್ನೋ ಮಜಬೂರಿ ನಾವು. ಈಗ ಲಾಸ್ಟ್ ನಿಮ್ದೇನ್ ಎಕ್ಸ್ಪೆಕ್ಟೇಷನ್ ಐತಿ RCB ಕಡೆ 2024 ಒಳಗೆ? 100% ಕಪ್ ಅಂತ ನಮ್ದೇ ಅಂತೇಳಿ ಈ ಸಲ ಹೇಳ್ತೇನೆ, ನಮ್ದು ಆಗೈತಿ. ಈಗ ಆಗ್ಯದ, ನಮ್ಗೆ ಎರಡ್ ಆಗ್ಬೇಕು, ಈಗ ಎರಡ್ ಆಗ್ಬೇಕು ನಮ್ದು ಆಸೆ.
ಇಟ್ ಈಸ್ ನಾನು ಹೇಳ್ಪ ಯಾಕಂದ್ರೆ ನಾವು ನೋಡಿದ್ರು ನೋಡಿದ್ರೆ ಎಲ್ಲದಕ್ಕೂ ಲೇಡೀಸ್ ಫಸ್ಟ್ ಲೇಡೀಸ್ ಫಸ್ಟ್ ಅಂತಾರಲ್ಲ, ನಾವು ಚಾನ್ಸ್ ಕೊಟ್ಟು ಲೇಡೀಸ್ ಲೇಡೀಸ್ ಗೆಲ್ಲಿ ಮುಂದೆ ನಾವು ನೋಡೋಣ ಅಂತ ಹೇಳಿ ನಾನು ಭುವನೇಶ್ವರಿಗೆ ಜೈ ಅಂತ ಹೇಳಿ ವುಮೆನ್ಸ್ ಕಣ್ಣ ಜೈ ಅಂತ ಜೈ ಅಂತ ನೋಡೋಣ ಮುಂದೆ. ಇನ್ನ ಈಗ ಒಂದ್ ಮ್ಯಾಚ್ ಅದ ವಿರಾಟ್ ಕೊಹ್ಲಿ ಹೇಳಿದಾನೆ ಈಗ ಹೊಸ ಅಧ್ಯಾಯ ಶುರು, ಹೊಸ ಅಧ್ಯಾಯ ಶುರು ಸೋಲಿನಿಂದ, ಸೋಲೇ ಗೆಲುವಿನ ಮೆಟ್ಟಿಲ್ ಅಂತಾರಲ್ಲ, ಸೋತಷ್ಟು ಆರ್ ಸಿ ಬಿಗೆ ಹುರುಪು ಬರ್ತದ. ಓಕೆ, ಗೆದ್ರ ಇವ್ರು ವೀಕ್ ಆಗ್ತಾರ ಅನ್ನೋದು ನಂದು ಅಭಿಪ್ರಾಯ. ಯಾಕಂದ್ರೆ ಗೆಲ್ಕೊಂಡ್ ಬರ್ತಾರು ಫೈನಲ್ ದಾಗ ಸೋಲ್ತಾರೆ. ಇವ್ರು ಸೋಲ್ಕೊಂಡ್ ಬಂದ್ ಕೇಸಿಂದ ಇನ್ನೊಬ್ರ ಮೇಲೆ ಡಿಪೆಂಡ್ ಇರುವಾರ ಯಾಕೆ, ಬಟ್ ಫೈನಲ್ ಹೊಡಿಬೇಕು ಅನ್ನೋದು ನಮ್ಮ. ಓಕೆ, ಥ್ಯಾಂಕ್ ಯು.